ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆಮಧ್ಯ ಅಂತದ ವ್ಯಾಪ್ತಕೆ ಸಚಿತ್ ಆನಂದ ಆತ್ಮಜ್ಞಾನಕೆ ರುಪುನೂರರ ಶುದ್ಧ ಚೈತನ್ಯಗೆ ನಮೋ ನಮಃ ಶ್ರೀಮತಿ ಉಷಾ ನಮಸ್ಕಾರ ನಿಮಗೆ ಬಂದಿರತಕ್ಕಂಥ ಪ್ರಶ್ನೆ ಇಂದ್ರ ಪಾತ್ರವನ್ನು ಅಧ್ಯಯನ ತೀವ್ರವಾಗಿ ಮಾಡಿದ್ದರೆ ಬರಕೂಡದಾಗಿತ್ತು ಸಂಪ್ರದಾಯದಲ್ಲಿ ಇಂದ್ರನನ್ನು ನೋಡುವುದೇ ಬೇರೆ ಅವನು ಅಷ್ಟ ದಿಕ್ಪಾಲಕರ ಪ್ರಮುಖನಾಗಿರ್ತಕ್ಕಂಥವನು ಸ್ವರ್ಗದ ಅಧಿಪತಿ ಶಚಿದೇವಿಯ ಗಂಡ ಏನೇನೋ ವರ್ಣನೆಗಳೆಲ್ಲ ಇದೆ ಎಷ್ಟೋ ಸಂದರ್ಭಗಳಲ್ಲಿ ಸಂಪ್ರದಾಯವಾದಿಗಳು ಆತನನ್ನು ಬ್ರಹ್ಮ ಅಂತಲೆಲ್ಲ ಕರೆದು ಬಿಟ್ಟಿದ್ದಾರೆ ಯಾವುದೇ ಯಜ್ಞಯಾಗಾದಿಗಳನ್ನು ಮಾಡಿದರೆ ಇಂದ್ರನಿಗೆ ಅಗ್ರಸ್ಥಾನ ಉಂಟು ಅದು ವೈದಿಕ ದೃಷ್ಟಿಕೋನ ಆದರೆ ಇಂದ್ರನನ್ನು ವಿಮರ್ಶೆ ಮಾಡಿದರೆ ಏನಂಥ ಅದ್ಭುತವಾದಂಥ ಮಾರ್ಗದರ್ಶಿ ಪಾತ್ರ ಅಲ್ಲ ಅದು ಒಬ್ಬ ನಾಯಕನಿಗೆ ಇರಬಹುದಾದಂಥ ಲಕ್ಷಣಗಳನ್ನು ಆತನಲ್ಲಿ ಕಾಣಲಿಕ್ಕೆ ಆಗಲ್ಲ ಇಂದ್ರ ಹಾಗೆ ಬಹಳ ಲಘು ಮಾನಸಿಕ ಯೋಚನೆಗಳೇ ಬರುತ್ತೆ ಆರಂಭೆನೋ ಅವರು ನರ್ತನೆ ಮಾಡೋದನ್ನು ಮಾಡೋದನ್ನು ಇರ್ತಾನೆ ಯಾರಾದರೂ ಋಷಿಗಳನ್ನು ಕೆಡಿಸಬೇಕು ಅಂತ ಇರ್ತಾನೆ ಮತ್ತು ತುಂಬ ಸುಂದರಿಯರಾಗಿರ್ತಕ್ಕಂಥವ್ರು ಕಡೆರೆ ಅವ್ರು ಹಿಂದೆ ಹೋಗ್ತಾನೆ ಇಂಥದ್ದೇ ಬರತಕ್ಕಂಥದ್ದು ಇಂದ್ರ ಅಂದರೆ ಇಂದ್ರ ಅಂದರೆ ಇಂದ್ರಿಯ ಗುಲಾಮ ಅಂತ ನನಗನ್ನಿಸುತ್ತೆ ನನಗೆ ಇಂದ್ರ ಪಾತ್ರ ಇಷ್ಟವೇ ಇಲ್ಲದೆ ಇರಲಿಕ್ಕೆ ಕಾರಣ ಅವನ ವ್ಯಕ್ತಿತ್ವ ಈಗ ದಯವಿಟ್ಟು ಗಮನಿಸಿ ಈ ಇಂದ್ರ ಎಲ್ಲೆಲ್ಲಿ ಬಂದಿದ್ದನೋ ಸಾಮಾನ್ಯವಾಗಿ ಯುದ್ಧ ಮಾಡುವ ಸಂದರ್ಭಗಳನ್ನು ಬಿಟ್ಟು ಎಲ್ಲೆಲ್ಲಿ ನಾವು ನೋಡ್ತೀವಿ ಇಂದ್ರನನ್ನು ಅಲ್ಲೆಲ್ಲ ಆತ ಯಾರನ್ನಾದರೂ ಹಾಳು ಮಾಡಲಿಕ್ಕೆ ಬರ್ತಾನೆ ಈ ಮಾತು ಮತ್ತೆ ಸಂಪ್ರದಾಯವಾದಿಗಳಿಗೆ ಕಹಿ ಅನ್ನಿಸಬಹುದು ಆದರೆ ಇಂದ್ರನ ಚಿತ್ರಣ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಅವನು ಯಾರದೋ ತಪೋಭಂಗ ಮಾಡಲಿಕ್ಕೆ ಬರ್ತಾನೆ ಯಾಕಪ್ಪ ಮಾಡಬೇಕು ತಪಸ್ಸನ್ನು ಮಾಡಿ ಅವರು ಏನು ಗ್ರಹಿಸಬೇಕು ಏನು ಗಳಿಸಬೇಕು ಅಂತಿದೆಯೋ ಗಳಿಸ್ಕೊಳ್ಳಿ ಬಿಡಿ ನೀವು ಯಾಕೆ ಅಡ್ಡಿ ಹಾಕ್ತೀರಿ ನೀವು ಒಂದು ಕಾಲದಲ್ಲಿ ಅದೇ ಕೆಲಸ ಮಾಡಿದಿರಿ ತಾನೆ ನೀವು ಶತಾಮುಖಿ ಆದರಿ ತಾನೆ ನೂರು ಯಜ್ಞಗಳನ್ನು ಮಾಡಿದರೆ ನಿಮಗೂ ಯಾರಾದರೂ ನಿಮ್ಮ ಅಶ್ವೇಧ ಯಾಗ ಮಾಡ್ತಾ ಇದ್ದ ನಿಮ್ಮ ಕುದುರೆ ಎತ್ಕೊಂಡೋಗ್ಬಿಟ್ಟಿದ್ದರೆ ನೀವು ಇಂದ್ರನೇ ಆವಾಗ್ತಾಯಿರಲಿಲ್ಲವಲ್ರಿ ಅಂದರೆ ಆ ರೀತಿಯ ಯಜ್ಞ ಭಂಗ ನಿಮಗೆ ಆಗದೇ ಇದ್ದಾಗ ನೀವು ಯಾಕೆ ಬೇರೆಯವರು ಯಜ್ಞ ಭಂಗ ಮಾಡೋಕೆ ಹೋಗ್ತೀರಿ ಬೇರೆಯವರ ತಪಸ್ ಕೆಡಿಸೋಕ್ಕೆ ಹೋಗ್ತೀರಿ ಹೀಗಾಗಿ ಇಂದ್ರ ತತ್ವ ಮೂಲದಲ್ಲಿ ಏನೇ ಯಾರನ್ನಾದರೂ ಕೆಡಿಸುವುದರಲ್ಲಿ ಇರುತ್ತದೆ ಬೇಕಷ್ಟು ಉದಾಹರಣೆಗಳಿದೆ ಈಗ ನೀವು ಕೊಡ್ತಾ ಇರೋ ಉದಾಹರಣೆಯನ್ನೇ ತಗೊಳ್ಳೋಣ ಅಹಲ್ಯೆಯನ್ನು ಇಷ್ಟಪಟ್ಟ ಅಹಲ್ಯೂ ಇಂದ್ರನನ್ನೇ ಇಷ್ಟಪಟ್ಟಳು ಆದ್ದರಿಂದ ನಾವು ಇಂದ್ರನನ್ನೇ ತಪ್ಪು ಅಂತ ಹೇಳಲಿಕ್ಕಾಗಲ್ಲ ಅದೆಲ್ಲ ಪ್ರಧಾನವಾಗಿರೋ ವಿಷಯ ನಿಮ್ಮ ಪ್ರಶ್ನೆ ನೇರವಾಗಿ ಸರಿಯಾಗಿದೆ ಏನು ಅಹಲ್ಯೆಯನ್ನು ಕೆಡಿಸಿದ್ದಕ್ಕೆ ಕಾರಣ ಏನು ಅಂದರೆ ಅಂತ ಹೇಳ್ತಾ ಹೋಗ್ತೀರಿ ಏನು ಕಾರಣ ಇದೊಂದು ದೇವ ಕಾರ್ಯ ದೇವ ಕಾರ್ಯಕ್ಕಾಗಿ ನಾನು ಅಹಲ್ಯೆಯನ್ನು ಕೆಡಿಸದೆ ನಾನು ವೃಷಣಹೀನಾದೆ ಅದಕ್ಕೆ ನೀವು ಸರಿ ಮಾಡಿ ಅಂತ ದೇವತೆಗಳನ್ನು ಕೇಳ್ತಾ ಇದ್ದಾನೆ ಹೇಳಿದಿರಿ ನಲವತ್ತೊಂಬತ್ತನೇ ಸರ್ಗದಲ್ಲಿ ಈ ರೀತಿಯ ವರ್ಣನೆ ಇದೆ ಆದರೆ ನಿಮಗಿರ್ತಕ್ಕಂಥ ಸಂದೇಹ ಏನು ಅದು ಯಾವ ಘನಂದಾರಿ ದೇವ ಕಾರ್ಯ ಯಾವ ದೇವ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಅವನು ಅಹಲ್ಯೆಯನ್ನು ಕೆಡಿಸಲಿಕ್ಕೆ ಹೋಗಿ ತಾನು ವೃಷಣಹೀನನಾದ ಅನ್ನುವುದು ನಿಮ್ಮ ಪ್ರಶ್ನೆ ಅವನ ಘನದಾರಿ ಕೆಲಸ ಏನು ಅಂತ ಹೇಳಿದಕ್ಕೆ ನಾನು ಇಷ್ಟೊತ್ತು ಮಾತಾಡಿದ್ದು ಪೀಠಿಕೆಯನ್ನು ಕೊಟ್ಟಿದ್ದು ಇಂದ್ರನ ಯೋಗ್ಯತೆಯ ದರ್ಶನ ಮಾಡಲಿಕ್ಕೆ ಪ್ರಯತ್ನಪಟ್ಟಿತ್ತು ಏನು ಪ್ರಶ್ನೆ ಕೇಳಿದ್ದೀರಿ ಏನು ನಲವತ್ತೊಂಬತ್ತನೇ ಸರ್ಗದ ಪ್ರಾರಂಭದ ಎರಡು ಮೂರು ನಾಲ್ಕು ಐದು ಶ್ಲೋಕಗಳನ್ನು ಓದ್ತೀರಿ ಅದರಲ್ಲೇ ನಿಮ್ಮ ಪ್ರಶ್ನೆಗೂ ಉತ್ತರ ಇದೆ ತಪೋ ಅಸ್ಯ ಅಪಹೃತಮಯ ನಾನು ಗೌತಮನ ತಪಸ್ಸನ್ನು ಅಪಹರಿಸಿದೆ ಇಷ್ಟೇ ಅವನ ಕೆಲಸ ಅವನ ಘನಂದಾರಿ ಕೆಲಸ ಏನಪ್ಪ ಅಂದರೆ ಆ ಗೌತಮ ತಪಸ್ ಮಾಡಿ 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 ಆ ತಪಶ್ಶಕ್ತಿಯನ್ನು ಎಷ್ಟೋ ಸಂಪಾದನೆ ಮಾಡಿಬಿಟ್ಟಿದ್ದ ನಾನು ಏನು ಮಾಡಿದೆ ಗೊತ್ತಾ ಆ ಮಹಾ ತಪಸ್ಸನ್ನು ಶಾಪವನ್ನು ಕೊಡುವಂತೆ ಮಾಡಿ ಅದನ್ನು ಅಪಹರಿಸಿಬಿಟ್ಟು ಇಷ್ಟೇ ಇಷ್ಟು ಮಾಡಿಬಿಟ್ಟಿದೆ ಅಪಹೃತಮ್ಮಯ ನಾನು ಅಪಹರಿಸಿದ್ದೇನೆ ಅವನ ತಪಸ್ಸನ್ನು ಯಾಕಪ್ಪ ಯಾಕೆ ಅಪಹರಿಸಬೇಕು ಅಂದರೆ ಏನು ಕಥೆಯನ್ನು ಕಟ್ತಾ ಇದ್ದಾನೆ ಅಂದರೆ ಅವನು ಅಹಲ್ಯೆಯ ಸೌಂದರ್ಯದಿಂದ ಆಕರ್ಷಿತನಾಗಿ ಹೋಗಿದ್ದು ಆ ಹಲ್ಲಿಯನ್ನು ಕೂಡಿದ್ದು ಅದಕ್ಕೆ ಆಕೆ ಸಹಕರಿಸಿದಳು ಆ ಆ ಭಾಗ ಬೇರೆ ಆದರೆ ಹೋಗಿದ್ದು ಅವಳನ್ನು ಇಷ್ಟಪಡ್ತಾನೆ ಇಲ್ಲಿ ಅವರ ಕತೆ ಹೇಳ್ತಾ ಇರ್ತಕ್ಕಂಥದ್ದು ನಾನು ಅವಳನ್ನು ಯಾತಕ್ಕೆ ಕೂಡಿದೆ ಎಂದರೆ ಅವಳ ಗಂಡನಿಗೆ ನನ್ನ ಮೇಲೆ ಸಿಟ್ಟು ಬಂದು ಶಾಪವನ್ನು ಕೊಡಲಿ ಹಾಗೆ ಶಾಪವನ್ನು ಕೊಡುವುದರ ಮೂಲಕ ಅವನ ತಪಶಕ್ತಿ ಹಾಳಾಗಲಿ ಅಂತ ಕತೆ ಕಟ್ಟೆ ಹೇಳ್ತಾ ಇದ್ದಾನೆ ಇದು ದೇವಕಾರ್ಯ ಅಂದರೆ ಗೌತಮರ ತಪಸ್ಸನ್ನು ಅಪಹರಣ ಮಾಡತಕ್ಕಂತಹ ಮಹಾ ದೇವ ಕಾರ್ಯವನ್ನು ನಾನು ಸಾಧಿಸಿದ್ದೇನೆ ಅಂತ ನಾಟಕ ಆಡ್ತಾ ಇದ್ದಾನೆ ಬೊಗಳ ಬಿಡ್ತಾ ಇದ್ದಾನೆ ಬುರುಡೆ ಹೊಡಿತಾ ಇದ್ದಾನೆ ಹಲ್ಲಿಯನ್ನು ಹೋಗಿ ಕೆಡಿಸಿದ್ದು ಮೊದಲೇ ತಪ್ಪು ಆಗಲೇ ಹೇಳಿದಾಗ ಕೆಡಿಸಿದ್ದು ಅಂತ ಹೇಳೋ ಕಾಲಕೆಂದ್ರೆ ಆಕೆ ಒಪ್ಪಿಕೊಂಡಿದ್ದಾಳೆ ಅಂತ ಅದಾದರೂ ನಿಜಾಯಿತಿಯಿಂದ ನ್ಯಾಯವಾಗಿ ಮಾಡಿದ್ದೇ ಅಲ್ಲಿ ಏನು ಇಷ್ಟಪಟ್ಟೆ ಅಂತ ಹೇಳಿ ಅದೂ ಇಲ್ಲ ಈ ಋಷಿಗೆ ಸಿಟ್ಟು ಬರೆಸಿ ನಾನು ಏನು ಸಾಧಿಸಿದೆ ಎಂದರೆ ಅವನ ತಪಸ್ಸನ್ನು ಹಾಳು ಮಾಡಿದೆ ಇಷ್ಟೇ ನಮ್ಮ ದೇವ ಕಾರ್ಯ ಅಂತಿರೋದು ನಮಸ್ಕಾರ ಪೂಜ್ಯ ಗುರುಗಳಿಗೆ ನನ್ನ ನಮನಗಳು ನನ್ನ ಹೆಸರು ಗಣೇಶ್ ನಾನು ಬೆಲ್ಜಿಯಂ ಈ ಪ್ರಶ್ನೆಗಳನ್ನು ಕೇಳುತ್ತಿದ್ದೇನೆ ನಾನು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ನಾನು ಸತ್ಯದರ್ಶನ ಹಾಗೂ ನಿಮ್ಮ ಪ್ರವಚನಗಳನ್ನು ಚಿಕ್ಕ ವಯಸ್ಸಿನಿಂದಲೂ ಕೇಳಿ ಅದರಿಂದ ತುಂಬ ಕಲಿತಿದ್ದೇನೆ ಸ್ವೀಡನ್ನಲ್ಲಿ ನಾನು ಪಿ ಎಚ್ ಡಿ ಮಾಡಲು ಹೋಗಿದ್ದಾಗ ಅಲ್ಲಿ ನನಗೆ ತುಂಬ ತೊಂದರೆಗಳು ಉಂಟಾಗಿ ಖಿನ್ನತೆಗೆ ಒಳಗಾಗಿದ್ದೆ ಅಂತಹ ಸಂದರ್ಭದಲ್ಲಿ ತಮ್ಮ ಸತ್ಯದರ್ಶನ ಕಾರ್ಯಕ್ರಮ ಪ್ರವಚನಗಳು ಹಾಗೂ ರಾಮಾಯಣ ಮಹಾಭಾರತ ಪ್ರವಚನಗಳು ಕೇಳಿ ನಾನು ತುಂಬಾ ಅದರಿಂದ ಕಲಿತು ನನಗೆ ಅನುಕೂಲವಾಯಿತು ಆದ್ದರಿಂದ ನನ್ನ ಪಿ ಎಚ್ ಡಿಯನ್ನು ನಾನು ಸುಲಭವಾಗಿ ದಾಟಿದೆ ಅದಕ್ಕೆ ನೀ ಮಾರ್ಗದರ್ಶನ ಹಾಗೂ ದಾರಿದೀಪ ಎಂದರೆ ತಪ್ಪಾಗಲಾರದು ಯೂಟ್ಯೂಬ್ನಲ್ಲಿ ಮೂಡಿ ಬರುತ್ತಿರುವ ನಿಮ್ಮ ಕಾರ್ಯಕ್ರಮವನ್ನು ತಪ್ಪದೇ ನೋಡುತ್ತಿದ್ದೇನೆ ನಿಮಗೆ ತುಂಬಾನೇ ಕೃತಜ್ಞತೆಗಳನ್ನು ಸಲ್ಲಿಸುತ್ತ ನನ್ನ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಅಸಲಿಗೆ ಧರ್ಮ ಎಂದರೇನು ಧರ್ಮ ಎಂದರೆ ನಾವು ನಡೆದುಕೊಳ್ಳಬೇಕಾದ ರೀತಿಯೇ ಅಥವಾ ಮನುಷ್ಯನ ಸ್ವಾಭಾವಿಕ ಗುಣವೇ ಅಥವಾ ಅವನ ಹುಟ್ಟಿನಿಂದ ಬಂದಿರುವ ಅವನ ವಾಸನಗಳೇ ಅಥವಾ ಅವನ ವೃತ್ತಿಗಳೇ ಧರ್ಮ ಎಂದರೆ ನನಗೆ ಸ್ವಲ್ಪ ಗೊಂದಲವಾಗಿದೆ ಅದರ ಬಗ್ಗೆ ಸಾಕಷ್ಟು ತಾವು ಭಗವದ್ಗೀತೆ ಪ್ರವಚನ ರಾಮಾಯಣ ಮಹಾಭಾರತ ಪ್ರವಚನಗಳಲ್ಲಿ ದೀರ್ಘವಾಗಿ ಉತ್ತರಿಸಿದ್ದೀರಿ ಆದರೂ ಅಸಲಿಗೆ ಧರ್ಮ ಎಂದರೆ ಒಬ್ಬ ಮನುಷ್ಯನ ಗುಣವೇ ಅಥವಾ ಅದನ್ನು ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ತಾವು ಯಾವ್ದಾದ್ರು ಪಠ್ಯಪುಸ್ತಕಗಳು ಅಥವಾ ತಮ್ಮ ಪ್ರವಚನದಲ್ಲಿ ಯಾವುದಾದರೂ ಸಂಚಿಕೆಗಳಲ್ಲಿ ತಾವು ಮಾತನಾಡಿದ್ದ ತುಳುಕುಗಳು ನನಗೆ ತಿಳಿಸಿ ಧನ್ಯವಾದಗಳು ಹಾಗೂ ಸಾಂಗ ನಮಸ್ಕಾರಗಳು ನಿಮಗೆ ನಮ್ಮ ಈ ಕೈಂಕರ್ಯದಲ್ಲಿ ತೃಪ್ತಿ ಇದ್ದು ನಮ್ಮನ್ನು ಬೆಂಬಲಿಸಿ ಮತ್ತಷ್ಟು ಹೊಸ ಕಾರ್ಯಕ್ರಮಗಳನ್ನು ಮಾಡಲು ಪ್ರೇರೇಪಿಸಲು ಇಚ್ಛಿಸಿದರೆ ಪರದೆಯ ಮೇಲೆ ಕಾಣುತ್ತಿರುವ ಯು ಪಿ ಐ ಅಥವಾ ಬ್ಯಾಂಕ್ ವಿವರಗಳನ್ನು ಬಳಸಿ ಸಹಾಯ ಮಾಡಬಹುದು ಶುಭಮಸ್ತು